ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಮುಖಿಯಾಗಲು ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೀತಿಯೇ ಕಾರಣ ಎಂದು ಮಾಜಿ ಡಿಸಿಎಂ ಹಾಗೂ ಬಿಜೆಪಿ ಧುರೀಣ ಆರ್ ಅಶೋಕ್ ಮಡಿಕೇರಿಯಲ್ಲಿ ಗುಡುಗಿದ್ದಾರೆ. ಬೆಲೆ ಏರಿಕೆ ಮತ್ತು ಸರ್ಕಾರದ ನೀತಿಗಳನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ಮಾಧ್ಯಮಗಳ ಮುಂದೆ ಹೇಳಿದರು. ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಶಕ್ತಿ ಯೋಜನೆ ವ್ಯವಸ್ಥಿತವಾಗಿಲ್ಲ, ಉಳಿದ ಗ್ಯಾರಂಟಿಗಳೆಲ್ಲ ಹಳ್ಳ ಹಿಡಿದಿವೆ. ಈ ಮೂಲಕ ರಾಜ್ಯವನ್ನು ಸರ್ಕಾರವು ಗೊಂದಲದ ಗೂಡಾಗಿ ಮಾರ್ಪಡಿಸಿದೆ. ವಿಷಯಾಂತರ ಮಾಡುವ ಉದ್ದೇಶದಿಂದ ಪ್ರಧಾನಿ ಮೋದಿ ಅವರ ವಿರುದ್ಧ ಆರೋಪ ಮಾಡಲಾಗುತ್ತಿದೆ ಎಂದು ಅಶೋಕ್ ಹೇಳಿದರು. ಆಯ್ತು, ಅವರು 200 ಯೂನಿಟ್ ಬರಲಿಲ್ಲ. ಸಿದ್ದರಾಮಯ್ಯ ನನ್ನ ಮನೆಗೂ ಫ್ರೀ ಅಂದ್ರು, ಈಗ ಅವರ ಮನೆಗೆ ಅವರು ಫ್ರೀ ಇಲ್ಲ, ಬೇರೆಯವ್ರ ಮನೆಗೂ ಫ್ರೀ ಇಲ್ಲ. ಎಲ್ಲದಕ್ಕೂ ಕಂಡೀಷನ್ ಕಂಡೀಷನ್ ಹಾಕೋ ಮುಖಾಂತರ ಒಂದು ರೀತಿ ಗೊಂದಲದ ಗೂಡಾಗಿ ಕರ್ನಾಟಕವನ್ನು ಮಾಡಿದ್ದಾರೆ. ಯಾವುದೇ ಯೋಜನೆಯೂ ಕ್ಲಾರಿಟಿ ಇಲ್ಲ, ಯಾವುದೇ ಯೋಜನೆ ಕ್ಲಾರಿಟಿ ಇಲ್ಲ. ಪ್ರತಿಯೊಂದಕ್ಕೂ ಚೆಕ್ ಪೋಸ್ಟ್ಗಳನ್ನು ಇಟ್ಟಿದ್ದಾರೆ. ಜನರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಜನ ಏನೋ ನಾವೇನಾದರೂ ಮಾತಾಡಿದ್ರೆ ಮೋದಿನ ಹೋಗಿ ಕೇಳಿ ಅಂತಾರೆ. ಅನೌನ್ಸ್ ಮಾಡಿದಾಗ ಮೋದಿನ ಕೇಳಿ ಅನೌನ್ಸ್ ಮಾಡಿದ್ರೆ, ಇವರು ಈ ಯೋಜನೆಗಳೆಲ್ಲ ಮಾಡುವಾಗ ಕೇಂದ್ರ ಸರ್ಕಾರನ ಏನನ್ನ ಕೇಳಿದ್ರ ಅಥವಾ ಈ ಯೋಜನೆಗಳಿಗೆ ಮಾಡೋಕ್ಕೆ ಈ ಥರ ತಯಾರಿ ಮಾಡಬೇಕು, ಏನೂ ಇಲ್ಲ. ಸಭೆ ಏನೂ ಇಲ್ಲ. ಏಕಾಏಕಿ ಮೋದಿಯವ್ರನ್ನ ತೆಗೊಳ್ಳೋ ಅಂಥದ್ದೇ ಒಂದು ಕಾರ್ಯಕ್ರಮ. ಈಗ ಮೋದಿಯನ್ನು ತೆಗೊಳ್ಳೋ ಅಂಥದ್ದು, ಮೋದಿಯನ್ನು ಹೀಯಾಳಿಸುವಂಥದ್ದು ಬಿಟ್ಟರೆ ಕಾಂಗ್ರೆಸ್ ಅವರು ಬೇರೆ ಸ್ಕೀಮೇ ಇಲ್ಲ. ಈಗ ಡೈವರ್ಟ್ ಮಾಡಬೇಕು. ಈ 5 ಸ್ಕೀಮ್ಗಳು ಜನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ಮಾಧ್ಯಮ ಇರ್ಬೋದು, ಪ್ರಿಂಟ್ ಮೀಡಿಯಾ ಎಲ್ಲ ಕಡೆ ಜನ ಮಾತಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ. ಅದಕ್ಕೆ ಉತ್ತರನೇ ಇಲ್ಲ. ಬೆಲೆ ಏರಿಕೆ ಆಗಿದೆ, ಬೆಲೆ ಏರಿಕೆಗೆ ಮೋದಿನ ಕೇಳಿ ಅಂತ ಹೇಳಿದ್ದಾರೆ. ಏನು ಟೊಮೊಟೊ ಮೋದಿ ಏರಿಕೆ ಮಾಡಿದ್ರ? ಟೊಮೊಟೊ ಬೆಳೆಯೋದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಲ್ಲಿ ಟೊಮೊಟೊಗೂ ಮೋದಿನೇ ಹೇಳ್ತಾರೆ. ಹಾಗಾದ್ರೆ ನೀ ಏನು ಮಾಡ್ತೀರಾ ಸಿದ್ದರಾಮಯ್ಯನವರೇ? ಟೊಮೊಟೊ ಆಗಲಿ ಎಲ್ಲ ಮೋದಿನೇ ಕೇಳೋದಾದ್ರೆ ನೀವೇನು ನಿಯಂತ್ರಣ ಮಾಡ್ತೀರಾ? ಕರ್ನಾಟಕದಲ್ಲಿ ಬೆಳೆಯೋದು ನಮ್ಮ ಪಕ್ಕದ ಬೆಂಗಳೂರು ಪಕ್ಕದಲ್ಲೇ ಬೆಳೆಯೋದು ಇದೆಲ್ಲ. ಈ ಬೆಲೆ ಏರಿಕೆಗೆ ನೇರ ಕಾರಣ ಸಿದ್ದರಾಮಯ್ಯನವರ ಸರ್ಕಾರ. ಕರೆಂಟ್ ಬೆಲೆಯನ್ನು ಜಾಸ್ತಿ ಮಾಡಿದ್ದೀರ, ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗ್ತೈತೆ ಅಂತ ಎಲ್ಲರೂ ಅವಾಗೆ ಜಾಸ್ತಿ ಶುರು ಮಾಡಿದ್ದಾರೆ. ಹೋಟೆಲ್ ಮಾಲೀಕರೆಲ್ಲ ಅವಾಗೆ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ. ಈಗ ತಿಂಡಿ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ರೈತರು ಬೆಳೆ ಅಂತ ತರೋ ಅಂಥ ತರಕಾರಿಗಳು ಕೂಲಿ ಕೆಲಸದವ್ರು ಯಾರು ಸಿಗ್ತಾ ಇಲ್ಲ. ಈಗ ತರಕ್ಕೂ ಟ್ರಾನ್ಸ್ಪೋರ್ಟೇಷನ್ ಸರಿ ಇಲ್ಲ. ಈಗ ಬಸ್ಗಳೆಲ್ಲ ಮಹಿಳೆಯರು ಫುಲ್ ಅಂತ ಆಗ್ಬಿಟ್ಟಿದ್ದಾರೆ. ತರಕಾರಿ ತರಕ್ಕೂ ಆತ ಇಲ್ಲ ಎಂದ್ರಲ್ಲೂ ಕೂಡ. ಅದರಿಂದ ಇವತ್ತು ಬೆಲೆ ಏರಿಕೆ, ಕರ್ನಾಟಕದಲ್ಲಿ ಏನಾದರೂ ಬೆಲೆ ಏರಿಕೆ ಆಗಿದರೆ ಅದಕ್ಕೆ ನೇರ ಕಾರಣ ಸಿದ್ದರಾಮಯ್ಯನವರ ಸರ್ಕಾರದ ಅನೀತಿಯಿಂದ. ಟೊಮೆಟೊ ಬೆಲೆ ಏರಿಕೆಗೆ ಮೋದಿ ಅವರತ್ತ ಬೊಟ್ಟು ಮಾಡುವುದು ಸರಿಯಲ್ಲ, ಸರ್ಕಾರದ ದುರಾಡಳಿತ ಮತ್ತು ಸಿಎಂ ನಿರ್ಧಾರಗಳೇ ಇದಕ್ಕೆ ಕಾರಣ ಎಂದ ಅಶೋಕ್, ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಎಂದು ಭವಿಷ್ಯ ನುಡಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ವಿಪಕ್ಷ ನಾಯಕರ ಹೆಸರನ್ನು ಜುಲೈ 3ರಂದು ಘೋಷಿಸಲಾಗುವುದು ಎಂದರು.